गाइज वेलकम बैक टू माय यूट्यूब चैनल यशो जन के हेयर फॉल आगोदु यावदो रॉन्ग शैंपू ना यूज माड्रे अथवा कंडीशनर ना चेन्नागिल्दे इरोदु यूज माड्रे हेयर फॉल आगुत्ते अंताने अंदुकोंडिर्तारे बट अदक्के तुंबाने रीजन्स इरुत्ते अंत यशो जन के गोत्तिरल्ल मेन आगि शैंपू कंडीशनर हेयर ऑयल मेन रीजन हेयर फॉल गे अंत अंदुकोंडिर्तीरा बट नावु यूज माडो हेयर बैंड्स कूड नम्म हेयर फॉल स्टॉप माडोदक्के तुंबाने चेन्नागि वर्क आगुत्ते आ तरद हेयर बैंड्स ना यूज ಮಾಡಬೇಕಾಗುತ್ತೆ ಸೊ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಎಷ್ಟೊಂದು ಜನಕ್ಕೆ ಗೊತ್ತಿರೋದೇ ಇಲ್ಲ ಯಾವ ತರ ಹೇರ್ ಬ್ಯಾಂಡ್ಸ್ ನ ಯೂಸ್ ಮಾಡಬೇಕು ಅಂತ ಕಾಮನ್ ಆಗಿ ಸಿಗುವಂತ ಹೇರ್ ಬ್ಯಾಂಡ್ಸ್ ನ ಯೂಸ್ ಮಾಡ್ತಿರ್ತಾರೆ ಅದರಲ್ಲಿ ನೀವೇನಾದ್ರೂ ಪೋನಿ ಹಾಕಿ ಅದನ್ನ ರಿಮೂವ್ ಮಾಡಿದಾಗ ಅದರಲ್ಲೇ ಒಂದು 4ರಿಂದ 5 ಮ್ಯಾಕ್ಸಿಮಮ್ ಕೂದಲುಗಳು ಬಂದೇ ಬಿಟ್ಟಿರುತ್ತೆ ಸೊ ಅಲ್ಲೇ ನೋಡಬಹುದು ಹೇರ್ ಫಾಲ್ ಆಗ್ತಿದೆ ಅಂತ ಅದ್ರ ಬದಲಾಗಿ ನಾವು ಈ ರೀತಿ ಒಂದು ಬ್ಯಾಗ್ ಅಲ್ಲಿ ನಾನು ಸ್ಟೋರ್ ಮಾಡಿದ್ದೀನಿ ಇದನ್ನೆಲ್ಲ ಸ್ಯಾಟಿನ್ ರಬ್ಬರ್ ಬ್ಯಾಂಡ್ಸ್ ಬರುತ್ತೆ ನಿಮಗೆ ಈ ರೀತಿ ಎಲ್ಲ ಇರುತ್ತೆ ತುಂಬಾನೇ ಸಾಫ್ಟ್ ಇರುತ್ತೆ ನಿಮ್ಮ ಹೇರ್ಸ್ ಗೆ ಯಾವುದೇ ರೀತಿ ಡ್ಯಾಮೇಜ್ ಮಾಡೋದಿಲ್ಲ ಹಾಗೆ ನೀವು ಮಲಗಬೇಕಾದ್ರೆ ಸ್ಯಾಟಿನ್ ಪಿಲ್ಲೋ ಕವರ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಪಿಲ್ಲೋ ಗೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಆಮೇಲೆ ಹೇರ್ ಫಾಲ್ ಕೂಡ ರಿಡ್ಯೂಸ್ ಆಗುತ್ತೆ ಸ್ಕಾಲ್ಪ್ ಎಲ್ಲ ಆಯಿಲಿ ಆಗೋದು ಅದೆಲ್ಲಾನು ಕೂಡ ರಿಡ್ಯೂಸ್ ಆಗುತ್ತೆ ನೀವು ಎಷ್ಟು ಒಳ್ಳೆ ಶ್ಯಾಂಪೂ ಆಗಿರಬಹುದು ಹೇರ್ ಆಯಿಲ್ ಕಂಡೀಷನರ್ ನ ಯೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ಇದುಗಳು ಇವುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಹತ್ರ ಒಂದಷ್ಟು ಡಿಸೈನ್ ಇದೆ ಸೊ ಈ ರೀತಿದು ಯೂಸ್ ಮಾಡಿ ಸ್ಯಾಟಿಂದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಇನ್ನೂ ಸ್ವಲ್ಪ ಸ್ಟೈಲಿಶ್ ಆಗಿರಬೇಕು ಅಂದರೆ ಈ ರೀತಿ ಸಾಫ್ಟ್ ಸಾಫ್ಟ್ ಇದು ಯೂಸ್ ಮಾಡ್ಬೋದು ನಿಮ್ಮ ಹೇರ್ಸ್ಗೆ ಯಾವುದೇ ರೀತಿ ಡ್ಯಾಮೇಜ್ ಮಾಡೋದಿಲ್ಲ ಹಾಗೆ ನನ್ನ ಹತ್ರ ಇನ್ನೂ ಒಂದಷ್ಟು ಇದೆ ಈ ಥರದ್ದು ಅಷ್ಟೇ ನೀವು ಯೂಸ್ ಮಾಡ್ಬೋದು ಹಾಗೆ ಇದು ಬಂದು ಕಾಟನ್ದು ಸೊ ಇದನ್ನು ಕೂಡ ಯೂಸ್ ಮಾಡ್ತೀನಿ ಜಾಸ್ತಿ ನನಗೆ ಇದಿಷ್ಟ ಆಗುತ್ತೆ ಬಿಕಾಸ್ ತುಂಬಾ ಸಾಫ್ಟ್ ಅನಿಸುತ್ತೆ ನಿಮ್ಮ ಹೇರ್ಸ್ ನೀವು ರಿಮೂವ್ ಮಾಡಬೇಕಾದ್ರೆ ಏನು ಕಷ್ಟ ಅಂತ ಅನಿಸಲ್ಲ ಕೆಲವರು ಹೈ ಪೋನಿ ಎಲ್ಲ ಹಾಕಿದಾಗ ರಬ್ಬರ್ನ ರಿಮೂವ್ ಮಾಡೋದೇ ಒಂದು ಟಾಸ್ಕ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ನಾನು ಒಂದಿಷ್ಟನ್ನ ಇಟ್ಕೊಂಡಿದ್ದೀನಿ ಸೊ ಹೈ ಪೋನಿ ಎಲ್ಲ ಹಾಕಿದಾಗ ಮತ್ತು ನಾಟ್ ಹಾಕಿದಾಗ ನೀವು ಕ್ಲಿಪ್ಸ್ ಎಲ್ಲ ಹಾಕಿದ್ರೆ ಹೇರ್ಸ್ ಡ್ಯಾಮೇಜ್ ಆಗುತ್ತೆ ನೀವು ಹೇಗೆ ಹಾಕಿರ್ತಿರೋ ಹಾಗೆ ನಿಂತ್ಕೊಂಡ್ಬಿಡುತ್ತೆ ಕೂದಲುಗಳು ಆಗ ಈ ರೀತಿ ಬ್ಯಾಂಡ್ಸ್ನ ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ನಿಮ್ಮ ಹೇರ್ ಫಾಲ್ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ರಿಡ್ಯೂಸ್ ಆಗ್ಬೋದು ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಇದೇ ರೀತಿ ವಿಡಿಯೋಸ್ಗಾಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಹಾಗೆ ಬ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮೆಲ್ಲರೂ ಮತ್ತೊಂದು ಹೊಸ ವಿಡಿಯೋ ಅಂದರೆ ನಾಳೆ ಮೀಟ್ ಮಾಡ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು ಆಲ್ ಬಾಯ್